Actually, the invite for that, then we had spontaneous output. That was on the defense conference. Like, but then our Thai, like, none of our SEO did grow. But then our support situation discharge, our like the BP went very low. Our for a Monday month here, so Nani event attend. That it's like a mother's duty than to be in the hospital with them. So I think it's sort of worth the work. Nanjindadalli, I think I've seen more failures than success. I think the first hurdle was naan company shuru maadaga yadaru conference hogta idre alli allella bheti aag nan first kelta idru okay nim appan company na our company manage maartta idya anta athwa athwa our jothe ill attend aagide conference ge anta so adonde reason ge one solve kesa visa idbidbekagittu so as you saw in the video but ನಾನು ಮೇನ್ ಕಂಪ್ನಿ ಶುರು ಮಾಡೋದು ಬಂದೇ ಇದಕ್ಕೆ ಸೊ ನಾನು ನಾನು 13ನೇ ವಯಸ್ಸಲ್ಲಿ ನಾನು ಓದಿದ್ದು ಏರ್ಫೋರ್ಸ್ ಸ್ಕೂಲು ಅಲ್ಲಿ ನಾನು ಮೈ ಫಾದರ್ ಯೂಸ್ ವರ್ಕ್ ಆಸ್ ಅ ಸೈಂಟಿಸ್ಟ್ ಫಾರ್ ದ ಇಂಡಿಯನ್ ಡಿಫೆನ್ಸ್ ಅವ್ರು ಓದಬೇಕಂದ್ರೆ ಒಂದೇ ಹುಡುಗರು ಅವಾಗ ಅವರೆಲ್ಲರ ಹತ್ರ ಕಂಪ್ಯೂಟರ್ ಇರ್ತಾ ಇತ್ತು ನನ್ನ ಹತ್ರ ಕಂಪ್ಯೂಟರ್ ಇರಲಿಲ್ಲ ಅವಾಗ ಅವ್ರು ಕೇಳಿದ್ದಷ್ಟೇ ಅಂದರೆ ಓಕೆ ನಿನ್ನ ಹತ್ರ ಕಂಪ್ಯೂಟರ್ ಇಲ್ಲ ಅಂದರೆ ಯು ಕೆನಾಟ್ ಬಿ ಇನ್ ಅವರ್ ಸರ್ಕಲ್ ಸೊ ನೀವು ನನ್ನ ಜೊತೆ ಸಿ ಡಿ ಎಕ್ಸ್ಚೇಂಜ್ ಮಾಡ್ಕೋಕಾಲ ಅಥವಾ ಯು ಕಾಂಟ್ ಎಕ್ಸ್ಚೇಂಜ್ ಗೇಮ್ ಸೀರೀಸ್ ಅವಾಗ ನನಗೇನು ಅನಿಸ್ತು ಒಂಥರ ಆಡ್ ಮ್ಯಾನ್ ಔಟ್ ಅನಿಸ್ತು ಅವತ್ತೇನು ಮಾಡಿದೆ ನಮ್ಮ ಐ ಥಿಂಕ್ ಒನ್ ಆಫ್ ದ ಬೆಸ್ಟ್ ಬರ್ಡೇ ಗಿಫ್ಟ್ ಐ ಗಾಟ್ ವಾಸ್ ಫ್ರಮ್ ಮೈ ಬ್ರದರ್ ಸೊ ನಮ್ಮ ಫ್ಯಾಮಿಲಿಯಲ್ಲಿ ಏನು ರೂಲ್ ಇತ್ತಂದರೆ ನೀವು ಇಟ್ಸ್ ಲೈಕ್ ಎ ವೀಡಿಯೋ ಗೇಮ್ ಥರ ನೀವು ಅಕಾಡೆಮಿಕಲ್ ಸ್ಕೋರ್ಸ್ ಜಾಸ್ತಿ ಬಂದಷ್ಟು ನಿಮ್ಮ ಪಾಕೆಟ್ನೇ ಜಾಸ್ತಿ ಆಗ್ತಾ ಇತ್ತು ಮತ್ತು ಅವಾಗ ನಿಮಗೆ ಅಡಿಷ್ನಲ್ ಇನ್ಸೆಂಟಿವ್ ಸಿಗ್ತಾ ಇತ್ತು ಇನ್ ಕೇಸ್ ನೀವು ಇಂಜಿನಿಯರಿಂಗ್ ಸೇರ್ಕೊಂಡಿದ್ರೆ ಅವಾಗ ಅಡಿಷ್ನಲ್ ಇನ್ಸೆಂಟಿವ್ ಸೈಬರ್ ಕೆಫೆಗೆ ಹೋಗ್ಲಿಕ್ಕೆ ಸೊ ಅವಾಗ ನಮ್ಮ ಅಣ್ಣ ಅವನು ಅವನಿಗೆ ಇಂಜಿನಿಯರಿಂಗ್ ಮಾಡ್ತಾ ಇದ್ದ ದ ಸೇಮ್ ಯೂನಿವರ್ಸಿಟಿ ವಿ ಟಿ ಯು ಆ್ಯಂಡ್ ಅವಾಗ ನಾನು ಸ್ಕೂಲಲ್ಲಿದ್ದೆ 9th ಸ್ಟ್ಯಾಂಡರ್ಡಲ್ಲಿದ್ದೆ ಅವಾಗ ಅವ್ನು ನಾನು ಇಷ್ಟೇ ಕೇಳಿದ್ದೆ ಓಕೆ ನೀನು ಸೈಬರ್ ಕೆಫೆಗೆ ಹೋಗ್ತಾ ಇರ್ತೀಯಲ್ಲ ಒಂದ್ಸತಿ ನನ್ನನ್ನು ಅಕಂಪನಿ ಮಾಡು ಐ ವಾಂಟ್ ಟು ಎಕ್ಸ್ಪೀರಿಯನ್ಸ್ ಅ ವರ್ಲ್ಡ್ ಆಫ್ ಇಂಟರ್ನೆಟ್ ಅಂತ ಅವಾಗ ಅವನು ನನ್ನ ಫಸ್ಟ್ ಇಮೇಲ್ ಅಡ್ರೆಸ್ ಹಾಟ್ಮೇಲಲ್ಲಿ ಸೈನ್ ಮಾಡ್ಕೊಡ್ತೀನಿ ಸೊ ಅವಾಗ ಅವ್ನು ಸೈನ್ ಅವಾಗ ಫಸ್ಟ್ ಇಮೇಲ್ ಅಡ್ರೆಸ್ hotmail.com ಅಲ್ಲಿ ಸೈನ್ ಮಾಡಿಕೊಟ್ಟ ಆ್ಯಂಡ್ ಐ ವಾಸ್ ವೆರಿ ಎಕ್ಸೈಟೆಡ್ ವಿತ್ ವರ್ಲ್ಡ್ ಆಫ್ ಇಂಟರ್ನೆಟ್ ಅದೆಷ್ಟು ಎಕ್ಸೈಟ್ಮೆಂಟ್ ಆಗಿದೆ ಅಂದರೆ ಅವತ್ತು ನೆಕ್ಸ್ಟ್ ಡೇಸ್ ನಾನು ಸ್ಕೂಲ್ಗೆ ಹೋಗಿ ನಮ್ಮ ಲಂಚ್ ಬ್ರೇಕ್ ಬ್ಲ್ಯಾಕ್ ಬೋರ್ಡಲ್ಲಿ ನಂದು ಇಮೇಲ್ ಅಡ್ರೆಸ್ಸು ಮತ್ತು ಅದಕ್ಕೆ ಪಾಸ್ವರ್ಡ್ ಬ್ಲ್ಯಾಕ್ ಬೋರ್ಡಲ್ಲಿ ಬರೀತೀನಿ ಸೊ ಆ್ಯಂಡ್ ಐ ಥಾಟ್ ದಟ್ ಇಫ್ ಎನಿ ಒನ್ ನೀಡ್ಸ್ ಯು ಸೆಂಡ್ ಮಿ ಇನ್ ಇಮೇಲ್ ದೇ ಶುಡ್ ನೋ ಮೈ ಯೂಸರ್ ನೇಮ್ ಆ್ಯಂಡ್ ದ ಪಾಸ್ವರ್ಡ್ ಅಂತ ಸೊ ಇಟ್ ವಾಸ್ ಅ ನಾಲೆಜ್ ವಿತ್ ವಾಟ್ ಐ ಸ್ಟಾರ್ಟೆಡ್ ಆ್ಯಂಡ್ ಅವಾಗೆಲ್ಲ ನಗಕ್ಕೆ ಶುರು ಮಾಡಿದ್ರು ಸ್ಕೂಲಲ್ಲಿ ಅದಾದಮೇಲೆ ಐ ವಾಂಟೆಡ್ ಟು ಗೋ ಟು ದ ಸೈಬರ್ ಕೆಫೆ ಅಗೇನ್ ಆ ಸೈಬರ್ ಕೆಫೆ ಓನರ್ ಹೆಸರು ಹಿಸ್ ನೇಮ್ ಶುಭದೇವ್ ಅಂತ ಸೈಬರ್ ಕೆಫೆ ಹೆಸರು ಇಸ್ಕೊಂಡು ಸೈಬರ್ ಡೆ ಅಲ್ಲಿ ಅಲ್ಲೊಂದು ದಿವಸ ಅವ್ರನ್ನ ಭೇಟಿ ಆಗ್ತೀನಿ ನನ್ನ ಸ್ಕೂಲ್ ಯೂನಿಫಾರ್ಮ್ ಹಾಕೊಂಡು ಅವ್ರಿಗೆ ನಾನು ಕೇಳ್ತೀನಿ ಓಕೆ ಆ್ಯಕ್ಚುಲಿ ನಿಮ್ಮ ಅಂಗಡಿ ಯಾವಾಗಲೂ ಮಧ್ಯಾಹ್ನ ಮುಚ್ಚಿರುತ್ತಲ್ಲ ಸೊ ನನ್ನ ಸ್ಕೂಲ್ ಒಂದೂವರೆಗೆ ಮುಗಿಯುತ್ತೆ ಇಸ್ ಇಟ್ ಪಾಸಿಬಲ್ ದಟ್ ಐ ಕ್ಯಾನ್ ಮ್ಯಾನೇಜ್ ಯುವರ್ ಶಾಪ್ ನೀವು ಆ್ಯಕ್ಚುಲಿ ಊಟಕ್ಕೆ ಹೋದಾಗ ನಾನು ನಿಮ್ಮ ಅಂಗಡಿ ನೋಡ್ಕೊಳ್ತೀನಿ ಸೊ ನೀವು ಆರಾಮ 5 ಗಂಟೆಗೆ ನೀವು ವಾಪಸ್ ಊಟ ಮಾಡ್ಕೊಂಡು ಬರ್ಬೋದು ಅಲ್ಲಿ ಹೋಗಿ ನಿಮ್ಮ ಅಂಗಡಿ ನೋಡ್ಕೊಳ್ತೀನಿ ಸೊ ಇಟ್ಸ್ ಅ ಬಾರ್ಟರ್ ಸಿಸ್ಟಮ್ ನೀವೇನು ನಾನು ಪೇ ಮಾಡಬೇಡಿ ಆದರೆ ನಾನು ನಿಮ್ಮ ಅಂಗಡಿ ನೋಡ್ಕೊಬಿಡ್ತೀನಿ ನನಗೆ ಒಂದು ಅಟ್ಲೀಸ್ಟ್ ಒಂದು ಇಂಟರ್ನೆಟ್ ಆ್ಯಕ್ಸೆಸ್ ಮಾಡಲಿಕ್ಕೆ ಫ್ರೀ ಆಫ್ ಕಾಸ್ಟ್ ಕೊಡಿ ಅಂತ ಯಾಕಂದರೆ ಅವಾಗ ಇಂಟರ್ನೆಟ್ ಆ್ಯಕ್ಸೆಸ್ ಮಾಡಲಿಕ್ಕೆ 1 ಅವರ್ಗೆ ಆಲ್ಮೋಸ್ಟ್ 50 ರುಪೀಸ್ ಚಾರ್ಜ್ ಮಾಡ್ತಾಯಿದ್ರು ಸೊ ನನ್ನ ಪಾಕೆಟ್ ಮನಿ ಇದ್ದಿದ್ದರೆ 15 ರೂಪಾಯಿ ಮತ್ತು ನಿಮ್ಗೆ ಯಾರಿಗೂ ಇನ್ಸ್ಪಿರೇಷನ್ ಇಟ್ಸ್ ನಾಟ್ ಟು ಗಿವ್ ಯು ಎನಿ ಇನ್ಸ್ಪಿರೇಷನ್ ಆರ್ ರಾಂಗ್ ಐಡಿಯಾಸ್ ನಾನು ಸ್ಕೂಲಲ್ಲಿ ಐ ವಾಸ್ ನೆವರ್ ಎ ಫಸ್ಟ್ ಬೆಂಚರ್ ನಮ್ಮ ಮಿಡಲ್ ಬೆಂಚರ್ ಇದ್ದೆ ಐ ವಾಸ್ ನೆವರ್ A+ ಸೊ ಐ ವಾಸ್ ಅನ್ ಆ್ಯಾವ್ರೇಜ್ ಸ್ಟೂಡೆಂಟ್ ಆ್ಯಂಡ್ ಐ ವಾಸ್ ಇಂಟ್ರೊಡ್ಯೂಸ್ಡ್ ಇನ್ ದ ವರ್ಲ್ಡ್ ಆಫ್ ಇಂಟರ್ನೆಟ್ ಈ ಸೈಬರ್ ಕೆಫೆಯಲ್ಲಿ ಶುರು ಮಾಡಿದೆ ಅವಾಗ ಅವ್ರು ಶುಭದೇವ್ ಏನು ಮಾಡ್ತಾರೆ ಅವರು ಒಂದು ವಾರ ಆದಮೇಲೆ ನಮ್ಮ ಮನೆಯವರೆಗೂ ಫಾಲೋ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಅಂದರೆ ಇನ್ ಕೇಸ್ ಅವ್ರ ಅಂಗಡಿ ಮೌಸು ಕೀಬೋರ್ಡ್ ಏನಾರೋ ಇನ್ ಕೇಸ್ ಮಿಸ್ ಆಗಿತ್ತಂದರೆ ಹಿ ನೋಸ್ ವೇ ಟು ಕಮ್ ಅಂತ ಅವತ್ತು ನಂಗೆ ಅನಿಸ್ತು ನಮ್ಮ ಇಂಡಿಯಾಲಿ ವಿ ಡು ನಾಟ್ ಹ್ಯಾವ್ ವಿ ಸ್ಟಿಲ್ ಲ್ಯಾಕ್ ದ ಫೌಂಡೇಶನ್ ಆಫ್ ಟ್ರಸ್ಟ್ ಅಂತ ಸೊ ಆ್ಯಂಡ್ ಫೋರ್ ಲೈಫ್ ಮೆಂಟ್ ಆನ್ ಆ್ಯಂಡ್ ಹಿ ಬಿಕೇಮ್ ಒನ್ ಆಫ್ ಮೈ ಬೆಸ್ಟ್ ಫ್ರೆಂಡ್ ಆ್ಯಂಡ್ ಮೈ ಬೆಸ್ಟ್ ಮೆಂಟರ್ ಸೊ ಎವ್ರಿ ಡೇ ನಾನು ಸ್ಕೂಲಿಂದ ಮುಗಿಸಿ ಐ ವಾಸ್ ಇನ್ ಸೈಬರ್ ಕೆಫೆ ಸೊ ಮೊದಲನೇ ಸುಳ್ಳು ನಮ್ಮ ಅಮ್ಮಂಗೆ ನಾನು ಹೇಳೋದು ನಾನು NCC ಸೇರಿರ್ತೀನಿ ಅಂತ ನಂತರ NCC ಯೂನಿಫಾರ್ಮ್ ಇರಲಿಲ್ಲ ಮತ್ತು ಸೈಬರ್ ಕೆಫೆಗೆ ಹೋಗಿ ನಾನು ವೆಬ್ಸೈಟ್ ಮಾಡ್ಲಿಕ್ಕೆ ಶುರು ಮಾಡಿದೆ ನಂದೇ ಮೇಲ್ ಸರ್ವರ್ ಶುರು ಮಾಡಿದೆ ನಾನೇ ಹಾಟ್ಮೇಲ್ ಯೂಸ್ ಮಾಡಬೇಕು ನಾನೇ ಹಾಟ್ಮೇಲ್ ಯೂಸ್ ಮಾಡೋಕ್ಕೆ ನಾನೇ ಇನ್ನೊಬ್ರಿಗೆ ಇಮೇಲ್ಸ್ ಕೊಡ್ಬೋದಲ್ಲ ಅಂತ ಮತ್ತು ಶುಭದೇವ್ ಅವಾಗ ಅಡ್ವೈಸ್ ಮಾಡಿದ್ದು ನೀವು ವೆಬ್ಸೈಟ್ ಮಾಡ್ಲಿಕ್ಕೆ ಬರುತ್ತೆ ಅಂದರೆ ನನ್ನ ಮನೆ ಫ್ರೆಂಡ್ಸ್ ಇದ್ದಾರೆ ಅಮೇರಿಕಾಲಿ ಅವರು ಪ್ರಾಜೆಕ್ಟ್ ಔಟ್ಸೋರ್ಸ್ ಮಾಡ್ಬೋದು ನೀವು ವೆಬ್ಸೈಟ್ ಮಾಡ್ಲಿಕ್ಕೆ ಶುರು ಮಾಡೋದಂತ
ಸೊ ವೆಬ್ಸೈಟ್ ಮಾಡೋಕ್ಕೆಲ್ಲ ಶುರು ಮಾಡಿದೆ. ಅವಾಗ ನಂದು ಓನ್ಲಿ ವಿಷನ್ ಇನ್ ಮೈ ಲೈಫ್ ದೆನ್ ವಾಸ್ ಟು ಬೈ ಮೈ ಓನ್ ಕಂಪ್ಯೂಟರ್ ಮತ್ತು ನನ್ನ ಫ್ರೆಂಡ್ಸ್ ಹತ್ರ ಶೋ ಆಫ್ ಮಾಡಬೇಕು ಅಂತ, ನನ್ನದೇ ಒಂದು ಕಂಪ್ಯೂಟರ್ ಇದೆ ಅಂತ. ಸೊ ಆ ಇನ್ಸ್ಪಿರೇಷನಲ್ ಎವ್ರಿ ಡೇ ನಾನು ಸ್ಕೂಲ್ ಮುಗಿಸ್ಕೊಂಡು ಇದಕ್ಕೆ ಹೋಗ್ತಾ ಇದ್ದೆ, ಸೈಬರ್ ಕೆಫೆ ಹೋಗ್ತಾ ಇದ್ದೆ. ಸೊ ಒಂದಿವಸ ನಮ್ಮ ಸ್ಕೂಲಿಂದ ನಮ್ಮ ತಾಯಿ ಒಂದು ಅವ್ರ ಫೋನ್ ಕಾಲ್ ಬರುತ್ತೆ, ನಮ್ಮ ಹೆಡ್ ಟೀಚರ್ ಇಂದ, ಅವ್ರ ಎರಡನೇ ಮಗ ದಟ್ಸ್ ಮೀ ಐ ಫೇಲ್ಡ್ ಇನ್ ಮೈ ಮ್ಯಾಥಮೆಟಿಕ್ಸ್ ಪೇಪರ್, ಇಟ್ ವಾಸ್ ಪ್ರಿಪ್ರೇಟರಿ ಎಕ್ಸಾಮ್, ಸೊ ಬೋರ್ಡ್ ಎಕ್ಸಾಮ್ಗೆ ಮುಂಚೆ. ಆ್ಯಂಡ್ ಮೈ ಮದರ್ ಇಸ್ ವೆರಿ ಶಾಕ್. ಸೊ ನಾನು ಅವರ ಸ್ಕೂಲ್ ಹೋಗ್ತೇವೆ ಪೇರೆಂಟ್ ಟೀಚರ್ ಮೀಟಿಂಗಲ್ಲಿ. ನಮ್ಮ ಹೆಡ್ ಟೀಚರ್ ಹೇಳೋದಿಷ್ಟೇ, ಯುವರ್ ಸೆಕೆಂಡ್ ಸನ್ ಇಸ್ ಹಾರಿಬಲ್ ಕಂಪೇರ್ ಟು ಯುವರ್ ಫಸ್ಟ್ ಸನ್. ನಿಮ್ಮ ಆಕ್ಚುಲಿ ಮೊದಲನೇ ಮಗನ ಫೋಟೋನ ನಾವು ಆಕ್ಚುಲಿ ನೋಟಿಸ್ ಬೋರ್ಡಲ್ಲಿ ಹಾಕಿದ್ದೀವಿ, ನಿಮ್ಮ ಎರಡನೇ ಮಗನ ಅವ್ನು ಫೇಲ್ ಆಗಿದ್ದಾನೆ ಅಂತ ನಾವು ನೋಟಿಸ್ ಬೋರ್ಡಲ್ಲಿ ಹಾಕಬೇಕಾಗತ್ತೆ ಅವ್ನು ಇನ್ ಕೇಸ್ ಬೋರ್ಡ್ ಎಕ್ಸಾಮಲ್ಲಿ ಫೇಲ್ ಆಗಿದೆ ಅಂತ. ಅವ್ರ ಹೆಸರು ಶುರು ಮಾಡ್ತಾರೆ. ನಮ್ಮ ತಾಯಿ ಅವ್ರ ಬೇಜಾರಾಗುತ್ತೆ, ಶಾಕ್ ಆಗುತ್ತೆ. ಅವ್ರು ಆಮೇಲೆ ಇಮಿಡಿಯೇಟ್ ಆಗಿ ಅವ್ರ ಟೀಚರ್ ಜೊತೆ ಆರ್ಗ್ಯೂ ಮಾಡಲಿಕ್ಕೆ ಶುರು ಮಾಡ್ತಾರೆ. ಅದು ಆ್ಯಕ್ಚುಲಿ ನನ್ನ ಮಗಂದೇ ಎಲ್ಲ ಮಿಸ್ಟೇಕ್ ಇಲ್ಲ, ಸ್ಕೂಲ್ದು ಮಿಸ್ಟೇಕ್ ಇದೆ. ಅವ್ನಿಗೆ NCC ಮತ್ತು ಸ್ಪೆಷಲ್ ಕ್ಲಾಸಸ್ ಅಂತ ಹಾಕಿದ್ರೆ ಅವನಿಗೆ ಅವಾಗ ಅವ್ರ ಟೀಚರ್ ಹೇಳೋದು, ಅವ್ರ ಹತ್ರ NCC ಯೂನಿಫಾರ್ಮ್ ಇಲ್ಲ, ಸೊ ಅವ್ನು NCC ಸೇರಿಲ್ಲ, ಎಲ್ಲೂ ಸೇರಿಲ್ಲ. ಅವ್ರು ನಮ್ಮ ತಾಯಿ ಅಳಕ್ಕೆ ಶುರು ಮಾಡ್ತಾರೆ, ನಾನು ಸೈಕಲ್ ಹತ್ಕೊಂಡು ಪಕ್ಕದಲ್ಲಿ ಬರ್ತಾ ಇರ್ತೀನಿ. ಅವಾಗ ಅವ್ರು ಹೇಳೋದಿಷ್ಟೇ, ಇಷ್ಟಾಗಲ್ಲಿ ಏನು ಮಾಡ್ತಾಯಿದ್ದೀಯಾ ಅಂತ, ನಾವು ಬ್ಯಾಡ್ ಹ್ಯಾಬಿಟ್ ಶುರು ಮಾಡ್ಕೊಂಡಿದ್ದೆ, ಏನು ಮಾಡಿದ್ದೀಯಾ ಅಂತ. ಅವಾಗ ನಾನು ಅವ್ರು ಹೇಳೋದು, ನಾನು ಸೈಬರ್ ಕೆಫೆಗೆ ಹೋಗ್ತಾಯಿದ್ದೀನಿ, ಅಲ್ಲಿ ಇಂಟರ್ನೆಟ್ ವೆಬ್ಸೈಟ್ ಮಾಡ್ತಾ ಇದ್ದೀನಿ. ಅವ್ರಿಗೆ ಇಂಟರ್ನೆಟ್ಟು ಸೈಬರ್ ಕೆಫೆ ಅಂತ ವರ್ಡ್ ಕೇಳಿದ ತಕ್ಷಣ, ಯಾಕಂದ್ರೆ ಅವಾಗ ಅವರು ಈ ಮ್ಯಾಗ್ಝೀನ್ ಓದ್ತಾ ಇರ್ತಾರೆ ಸುಧಾ ಅಂತ, ಅದರಲ್ಲಿ ಒಂದು ಆರ್ಟಿಕಲ್ ಇತ್ತು, ಹೀಗೆ ಟೀನೇಜ್ ಮಕ್ಕಳಿದ್ರೆ ಇಂಟರ್ನೆಟ್ ಇದ್ರೆ ಸಾಕು ಅಂತೀವಿ ರಾಂಗ್ ಕಂಟೆಂಟ್ ಅಂತ. ಸೊ ಅವ್ರಿಗೆ ಇನ್ನೂ ಹೆದರಿಕೆ ಆಗಿ ಅವ್ರು ಅಳಕ್ಕೆ ಶುರು ಮಾಡ್ತಾರೆ. ಮತ್ತೆ ಮನೆಗೆ ಹೋಗಿದ ತಕ್ಷಣ ಫಸ್ಟ್ ಥಿಂಗ್ ಶೀ ಟೆಲ್ಸ್ ಇಸ್, ನೀನು ನನ್ನ ಮೇಲೆ ಪ್ರಮಾಣ ಮಾಡಿ ಹೇಳು, ನೀನು ಯಾವತ್ತೂ ಇಂಟರ್ನೆಟ್ ಕೆಫೆಗೆ ಹೋಗೋದನ್ನ. ಮತ್ತೆ ಅದಾದ್ಮೇಲೆ ಮನೆ ಒಳಗಡೆ ಬಾ ಅಂತ. ಅವಾಗ ನಾನು ಅವ್ರಿಗೆ ಹೇಳೋದಿಷ್ಟೆ, ನಾನು ಅಷ್ಟು ವೆಬ್ಸೈಟ್ ಮಾಡ್ತಾ ಇದ್ದೀನಿ, ಮತ್ತು ಇನ್ನೊಬ್ರಿಗೆ ಹೆಲ್ಪ್ ಮಾಡ್ತೇನೆ, ನಾನು ವೆರಿ ಪ್ಯಾಷನೇಟ್. ಮತ್ತೆ ಒಂದಿವಸ ನನ್ನದೇ ಆದಂತ ಇದು ಮಾಡಿ ಐ ವಾಂಟ್ ಓಪನ್ ಮೈ ಓನ್ ಕಂಪ್ನಿ ಅಂತ ಹೇಳ್ತೀನಿ ಅವ್ರಿಗೆ. ಅವ್ರು ಫಸ್ಟ್ ಹೇಳೋದು, ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿ, ನಾನ್ ಬಿಸ್ನೆಸ್ ಫ್ಯಾಮಿಲಿ. ಮತ್ತೆ ಅವ್ರಿಗೆ ಬಿಲ್ ಗೇಟ್ಸ್ನ ಕಂಪೇರ್ ಮಾಡೋಕೆ ಹೋಗ್ಬೇಡ, ಯಾಕಂದ್ರೆ ನಾನು ಅವ್ರಿಗೆ ಬಿಲ್ ಗೇಟ್ಸ್ ಎಕ್ಸಾಂಪಲ್ ಕೊಡ್ತೀನಿ, ದಟ್ ದ ವರ್ಲ್ಡ್ ಫ್ಯೂಚರ್ ನಾನು ಬಿಲ್ ಗೇಟ್ಸ್, ಅವ್ನ ಎಜುಕೇಷನ್ ಮುಗಿಸಿಲ್ಲ, ಸೊ ನನ್ನನ್ನೇ ಯಾಕೆ ನೀವು ಕೋರ್ಸ್ ಮಾಡ್ತಿದ್ದೆ ಅಂತ. ಅವಾಗ ಅವ್ರು ಹೇಳೋದು, ಅವ್ನ ಜಾತ ಬೇರೆ ನಿನ್ನ ಜಾತ ಬೇರೆ ಕಣ, ಸೊ ನೀನು ಎಲ್ಲಿದ್ಯಾ ಅವನಿರೋದು USAಲ್ಲಿ, ಸೊ ನೀನು ಎಜುಕೇಷನ್ ಫೋಕಸ್ ಮಾಡಬೇಕು. ಮತ್ತೆ ಸೊ ಅವ್ರು ಎಕ್ಸಾಂಪಲ್ ಕೊಟ್ಟಾಗ ನನಗೆ ಒಂದು ಹಠ ಇತ್ತು, ನಾನು ಇಂಡಿಯಾಲೇ ಕೂತಿ ಹೆಂಗೋ ಮಾಡಿ ಟು ಸೆಟಪ್ ಎ ಕಂಪ್ನಿ ಅಂತ. ಅಫ್ಕೋರ್ಸ್ ನಮ್ಮ ಇಂಡಿಯಾಲಿ 18 ವರ್ಷ ಕೆಳಗಡೆ ಇದ್ದರೆ ನೀವು ಕಂಪ್ನಿ ಓಪನ್ ಮಾಡಲಿಕ್ಕೆ ಆಗಲ್ಲ. ಸೊ ಅದಕ್ಕೆ ದ ಫಸ್ಟ್ ಕಂಪ್ನಿ ಐ ಹ್ಯಾಡ್ ಟು ಸ್ಟಾರ್ಟ್ ಇನ್ ದ US. ಬಟ್ ಅವತ್ತು ಒಂದಿವಸ ನಮ್ಮ ತಾಯಿ ರಿಕ್ವೆಸ್ಟ್ ಮಾಡಿದ್ದು, ಅಟ್ಲೀಸ್ಟ್ ನಂದು ಬೋರ್ಡ್ ಎಕ್ಸಾಮ್ಸ್ ಆಗೋವರೆಗೂ ನಾನು ಇಂಟರ್ನೆಟ್ ಕೆಫೆಗೆ ಹೋಗಲ್ಲ, ಅದಾದಮೇಲೆ ಅಟ್ಲೀಸ್ಟ್ ಅಲ್ಲಿ ನನ್ನ ಸಂಬಂಧಗಳಿಗೆ ನಾನು ಆ್ಯಕ್ಚುಲಿ ಸೈಬರ್ ಕೆಫೆಗೆ ಹೋಗಿ ನಂದೇ ಆದಂಥ ಒಂದು ಕಂಪ್ನಿ ಶುರು ಮಾಡ್ತೀನಿ ಅಂತ. ಸೊ ಐ ಸೆಟ್ ಅಪ್ ಗ್ಲೋಬಲ್ ಇನ್ಕಾರ್ಪೊರೇಟ್, ಇಟ್ ವಾಸ್ ಸೆಟ್ ಅಪ್ ಆಸ್ ಎ ಇನ್ಕಾರ್ಪೊರೇಷನ್ ಕಂಪ್ನಿ ಇನ್ ದ US. ಅವಾಗ ಅಡ್ವಾಂಟೇಜ್ ಇನ್ ದ US ಆಗಿನ ಕಾಲದಲ್ಲಿ, ಯು ಕ್ಯಾನ್ ಸಿಟ್ ಹಿಯರ್, ನಿಮ್ಮ ಹತ್ರ $100 ಇತ್ತಂದರೆ ಯು ಕ್ಯಾನ್ ಸೆಟ್ ಅಪ್ ಎ ಕಂಪ್ನಿ ಸ್ಪೈಟ್ ಯು ನಾಟ್ ಈವನ್ ಸ್ಯಾಟ್ ಆನ್ ಅ ಪ್ಲೇನ್. ಅವಾಗ ನಂಗೆ ಐಡಿಯಾ ಇರಲಿಲ್ಲ ಹೆಂಗಿರುತ್ತೆ US ಅಂತ. ಆದರೆ ಓವರ್ ನೈಟ್ ಅವ್ಸ್ ಎ CEO ಆಫ್ ಎ ಕಂಪ್ನಿ, ಒಂದು ಸ್ವಲ್ಪ ತಿಂಗಳ ಹಿಂದೆ ನಂದು ಇಮೇಲ್ ಅಡ್ರೆಸ್ ಇರಲಿಲ್ಲ. ಸೊ ಇಟ್ ವಾಸ್ ಆಲ್ ಬಿಕಾಸ್ ವಿ ಕಾಲ್ ಇಟ್ ಆಸ್ ಅ ಫೈರ್ ಇನ್ ದ ಬೆಲ್ಲಿ, ಆ್ಯಂಡ್ ಐ ಥಿಂಕ್ ವೆನ್ ಯು ಹ್ಯಾವ್ ದ ಫೈರ್ ಇನ್ ದ ಬೆಲ್ಲಿ ಇಟ್ಸ್ ಎಕ್ಸ್ಟ್ರೀಮ್ಲಿ ಪವರ್ಫುಲ್. ನಿಮ್ಗೆ ಏನು ಥರ ಹರ್ಡಲ್ಸ್ ಬಂದರೂ ಯು ಶುಡ್ ಬಿ ಏಬಲ್ ಟು ಓವರ್ಕಮ್ ದಟ್, ದ ವಿಷನ್ ಇಸ್ ವೆರಿ ಸ್ಟ್ರಾಂಗ್. ಆ್ಯಂಡ್ ಸೊ ಇಟ್ಸ್ ಟುಡೇ ಇಟ್ ವಾಸ್ ಗ್ಲೋಬಲ್, ಸೊ ಇಲ್ಲಿ ಮಾರ್ಕೆಟಿಂಗ್ ಮಾಡಲಿಕ್ಕಲ್ಲ, ಬಟ್ ಆಸ್ ಅ ಕಂಪ್ನಿ ವಿ ಆಲ್ಮೋಸ್ಟ್ ಗ್ರೋನ್ ಟು ಅವರ್ 14 countries ಟುಡೇ. ಸೊ ಆ್ಯಂಡ್ ವೆರಿ ಹ್ಯಾಪಿ ದಟ್ ಸ್ಟಾರ್ಟಿಂಗ್ ಫ್ರಮ್ ಇಟ್ ಟು ಬಿ ಗೌರ್ಮೆಂಟಿಂದ ಆಗಿರ್ಬೋದು ಅಥವಾ ಡಿಫೆನ್ಸ್ ಆಗಿರ್ಬೋದು, ಅವರೆಲ್ಲರಿಗೂ ಸೈಬರ್ ಸೆಕ್ಯೂರಿಟಿ ಸೊಲ್ಯೂಷನ್ಸ್ ಕೊಡ್ತಾ ಇದ್ದೀವಿ, ಪ್ಲಸ್ ಎಂಟರ್ಪ್ರೈಸ್ ವಿ ಆರ್ ಒನ್ ಆಫ್ ದ ಲಾರ್ಜೆಸ್ಟ್ ERP ಸಿಸ್ಟಮ್ಸ್ ಇನ್ ಎಜುಕೇಷನ್ ಸೆಕ್ಟರ್. ಸೊ ದಟ್ಸ್ ಆಲ್ ದ ಕಂಪ್ನಿ ಇಸ್ ಪ್ಲಾನ್. ಐ ಡೋ ನಾಟ್ ವಾಂಟ್ ಟು ಟಾಕ್ ಮೋರ್ ಆಫ್ ದ ಕಂಪ್ನಿ, ಇಟ್ ಮೇ ಬಿ ಬೋರಿಂಗ್, ಬಟ್ ಐ ವಿಲ್ ವಾಕ್ ಯು ಥ್ರೂ ಫ್ಯೂ ಥಿಂಗ್ಸ್ ವಿಚ್ ಇಸ್ ಫ್ರಮ್ ಮೈ ಓನ್ ಎಕ್ಸ್ಪೀರಿಯನ್ಸ್ ವಿಚ್ ಆರ್ ಲರ್ನ್. ಸಾರಿ ಇದು ಸ್ಲೈಡ್ ಚೇಂಜ್. ಸೊ ಒಂದು ಇದೆಲ್ಲ ಕಾನ್ಫಿಡೆನ್ಸ್ ಹೋಗ್ಬೇಕಂದ್ರೆ ಅಥವಾ ನಂಗೆ ಇನ್ನೂ ನಾಪ್ತಾ ಇದೆ,
ಇಲ್ಲಿ ಇಂಡಸ್ಟ್ರೀಸ್ ಮಿನಿಸ್ಟರ್ ಮೀಟ್ ಮಾಡಿದೆ ನಮ್ಮ ಸ್ನೇಹಿತರದ್ದು. ಅವರು ಅವ್ರ ಮೀಟ್ ಮಾಡಿದಾಗ ವಿ ವಾಂಟೆಡ್ ಟು ಬೈ ಅ ಲ್ಯಾಂಡ್ ನಮ್ದು ಆರ್ ಎನ್ ಡಿ ಸೆಂಟರ್ ಸೆಟಪ್ ಮಾಡಲಿಕ್ಕೆ. ಅವ್ರ ಫಸ್ಟ್ ರಿಯಾಕ್ಷನ್ ಏನಂದ್ರೆ, ಆಯ್ತಪ್ಪ ಇದೆಲ್ಲ ಸರಿ, ನಿಮ್ದೆಲ್ಲ ಪ್ರಪೋಸಲ್ ಓಕೆ, ಯು ಪ್ಲೀಸ್ ಬ್ರಿಂಗ್ ಯುವರ್ ಬಾಸ್ ಅಂತ ಅಂದರು. ನಾನು ನನ್ನ ಇನ್ಯಾವ ಬಾಸ್ ಇಲ್ಲ, ನಾನೇ ಬಾಸ್ ಅಲ್ಲ ಅಂತ ಅವ್ರಿಗೆ. ಅವರು ಇಲ್ಲಪ್ಪ ಇನ್ಯಾವ ಸೀನಿಯರ್ನ ಕರ್ಕೊಳ್ಬಾ ಅಂತ ಅವ್ರು ಹೇಳಿದ್ರು. ಅವಾಗ ಐ ಸ್ಟಿಲ್ ರಿಯಲೈಸ್ ದಟ್ ನಮ್ಮ ದೇಶದಲ್ಲಿ ಅವಾಗ ಇನ್ನೂ ಒಂಥರ ವಿ ಹ್ಯಾಡ್ ಪ್ರೆಜುಡಿಸ್ ವೆನ್ ಇನ್ ಕೇಸ್ ಅವರು ಯಂಗ್ಸ್ಟರ್ ಅವಾಗ ಇನ್ ಕೇಸ್ ಕಂಪ್ನಿ ಶುರು ಮಾಡಿ ಅವಂದೇ ಆದಂಥ ಒಂದೇ ಕಂಪ್ನಿ ಅಂತ ಹೇಳ್ಕೊಬೋದ್ರೆ ಅಂತ. ಸೊ ಇಟ್ ವಾಸ್ ಒನ್ ಆಫ್ ದ ಹರ್ಡಲ್ಸ್. ಕೆನ್ ಮೂವ್ ಟು ನೆಕ್ಸ್ಟ್ ವೀಕ್. ಸೊ ಒನ್ ಥಿಂಗ್ ವೆರಿ ಇಂಪಾರ್ಟೆಂಟ್ ವಿಚ್ ಐ ಹ್ಯಾವ್ ರಿಯಲೈಸ್ಡ್ ಇಸ್ ನಾವೆಲ್ಲರೂ ಉದ್ಯಮಿ ಆಗಬೇಕು ಅನ್ಕೊಂಡಿರ್ತೀವಿ, ಉದ್ಯೋಗ ಕೊಡೋದನ್ನ ಅನ್ಕೊಂಡಿರ್ತೀವಿ. ಆದರೆ ಐ ಥಿಂಕ್ ಸಮಥಿಂಗ್ ವೆರಿ ವೆರಿ ಇಂಪಾರ್ಟೆಂಟ್ ದಟ್ ವಿ ಆಲ್ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಇಸ್ ವಿ ಹ್ಯಾವ್ ಟು ಲೀಡ್ ಫ್ರಮ್ ಬಿಹೇವ್. ನಮ್ಮಲ್ಲಿ ಏನು ಮಾಡ್ಕೊಂಡು ಹೋಗಿ ಅಂದರೆ, ಓಕೆ ನಾನೇನು ಮಾಡ್ತೀನೋ ಅದನ್ನ ನೀವೆಲ್ಲ ಫಾಲೋ ಮಾಡಿ ಅನ್ನೋದು ಇಟ್ಸ್ ಆಲ್ವೇಸ್ ನಾಟ್ ವೆರಿ ಗುಡ್. ಸೊ ಅಟ್ಲೀಸ್ಟ್ ನನ್ನ ಕಂಪ್ನೀಲಿ ನಾನು ವೆನ್ ಐ ಹ್ಯಾಡ್ ಎಂಪ್ಲಾಯೀಸ್ ಹೂ ಆರ್ ಮಚ್ ಎಲ್ಡರ್ ಟು ಮೀ, ಅವ್ರು ಅವಾಗ ನಮ್ಮ ಕಂಪ್ನಿಗೆ ಸೇರ್ಕೋಬೇಕಂದ್ರೆ ಅವ್ರು ಹೇಳ್ತಾರೆ, ಐ ಡು ನಾಟ್ ವಾಂಟ್ ಟು ವರ್ಕ್ ಅಂಡ್ ಅವರ್ ಬಾಸ್ ಇಸ್ ಹಾಫ್ ಆಫ್ ಮೈ ಏಜ್ ಅಂತ ಹೇಳ್ತಾರೆ. ಅವಾಗ ಐ ಹ್ಯಾಡ್ ಟು ಕನ್ವಿನ್ಸ್ ದಮ್ ದಟ್ ಸೊ ಯು ಆರ್ ನಾಟ್ ವರ್ಕಿಂಗ್ ಅಂಡರ್ ಮೀ ಬಟ್ ಐ ಆಮ್ ವರ್ಕಿಂಗ್ ವಿತ್ ಯು ಆ್ಯಂಡ್ ಇಸ್ ಅ ಫ್ಲಾಟ್ ಹೈರಾರ್ಕಿಕಲ್ ಸಿಸ್ಟಮ್, ಸೊ ಐ ವಾಂಟ್ ಟು ಲರ್ನ್ ಫ್ರಮ್ ಯು ಅಂತ. ಆ್ಯಂಡ್ ಐ ಥಿಂಕ್ ಇಟ್ಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ವೆನ್ ವಿ ಬಿಲ್ಡ್ ಎ ಕಲ್ಚರ್ ದಟ್ ಹೀ ಈಸ್ ವರ್ಕಿಂಗ್ ಅಂಡರ್ ಹಿಮ್ ಆರ್ ಐ ಆಮ್ ವರ್ಕಿಂಗ್ ಅಂಡರ್ ಹಿಮ್, ಯು ಆಲ್ವೇಸ್ ಸೆಟಿಂಗ್ ಅಪ್ ಎ ಸಪರೇಷನ್. ಆ್ಯಂಡ್ ಐ ಥಿಂಕ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ದಟ್ ವಿ ಸೇ ದಟ್ ವಿ ಆರ್ ವರ್ಕಿಂಗ್ ವಿತ್ ಈಚ್ ಅದರ್. ಆ್ಯಂಡ್ ನಮ್ಮಲ್ಲಿ ಒಬ್ಬರು ಎಕ್ಸಾಂಪಲ್ ರಂಜಿತ್ ನಾಂಬೇರ್ ಅಂತ ಇದ್ರು, ಹಿ ವಾಸ್ ಆರ್ ಚೀಫ್ ಆಪರೇಟಿಂಗ್ ಆಫೀಸರ್. ಅವರು ನಮ್ಮ ಬೋರ್ಡ್ ಮೀಟಿಂಗ್ಸಲ್ಲಿ ಒಂಥರ ಇನ್ ಎ ವೆರಿ ಪಾಸಿಟಿವ್ ವೇ, ಇಟ್ಸ್ ನಾಟ್ ಇನ್ ಅಥವಾ ನೆಗೆಟಿವ್ ವೇ, ಅವ್ರು ಯಾವಾಗಿರೋ ಹಾಸ್ಯ ಮಾಡೋರು ದಟ್ ಆ್ಯಕ್ಚುಲಿ ಮೈ ಸಿ ಓಸ್ ಏಜ್ ಇಸ್ ಮೈ ಎಕ್ಸ್ಪೀರಿಯನ್ಸ್ ಅಂತ ಇದ್ರು. ಸೊ ಆ್ಯಂಡ್ ಯು ವಾಸ್ ಮೈ ಸಿ ಸಿ ಬ್ಯಾಂಕ್, ಹಿ ಹ್ಯಾಡ್ ಎಕ್ಸ್ಪೀರಿಯನ್ಸ್ ಆಫ್ ಆಲ್ಮೋಸ್ಟ್ ಅಪ್ ಟು 25 ಇಯರ್ಸ್ ಆ್ಯಂಡ್ ಮೈ ಏಜ್ ಆಫ್ 23 ಆರ್ ಸಮಥಿಂಗ್ ಅವಾಗ. ಸೊ ಆ್ಯಂಡ್ ಇಟ್ಸ್ ಆಲ್ಸೋ ವೆರಿ ಡೆಲಿಕೇಟ್, ವಿಚ್ ಮೀನ್ಸ್ ದಟ್ ಇಂಡೈರೆಕ್ಟ್ಲಿ ಇಸ್ ಟೆಲಿಂಗ್ ದಟ್ ಯು ಶುಡ್ ನಾಟ್ ಆರ್ಗ್ಯೂ, ಯು ಶುಡ್ ಸ್ಟಿಲ್ ಲಿಸನ್. ಸೊ ಸಮಟೈಮ್ಸ್ ವಿ ಹ್ಯಾವ್ ಟು ಅಡಾಪ್ಟ್ ಡಿಪ್ಲೊಮಸಿ ವೇರ್ ಇಫ್ ದೇರ್ ಆರ್ ಸೀನಿಯರ್ ಪೀಪಲ್ ಯು ಸ್ಟಿಲ್ ಲಿಸನ್ ಟು ದೇರ್ ಐಡಿಯಾಸ್. ಆ್ಯಂಡ್ ಇಫ್ ಯು ಹ್ಯಾವ್ ಐಡಿಯಾ ದಟ್ ಯು ವಾಂಟ್ ಟು ಡೂ ಇಟ್, ಅದನ್ನ ನೀವು ಹೆಂಗೆ ಪ್ಯಾಕೇಜ್ ಮಾಡಿ ಅಂದರೆ ಅದು ಅವ್ರ ಐಡಿಯಾನೇ ಅಂದ್ಬಿಟ್ಟು ಅದನ್ನ ಪ್ಯಾಕೇಜ್ ಮಾಡಿ ಅವ್ರದ್ದೇ ನೀವು ಇಂಪ್ಲಿಮೆಂಟ್ ಮಾಡಿದ್ರೆ ಅಂತ ಯು ಕ್ಯಾನ್ ಸ್ಟಿಲ್ ಗಿವ್ ದ ಕ್ರೆಡಿಟ್. ಐ ಮೀನ್ ಆಸ್ ಎ ಲೀಡರ್ ದ ಓನ್ಲಿ ಇಂಪಾರ್ಟೆಂಟ್ ಥಿಂಗ್ ಇಸ್ ಟು ಎನ್ಶೂರ್ ಯುವರ್ ವರ್ಕ್ ಗೆಟ್ಸ್ ಡನ್. ಸೊ ಒಂದು ನನಗೆ ಬಿಲ್ ಗೇಟ್ಸ್ ಹೇಳಿದ್ದು ಒನ್ ಆಫ್ ದ ವೆರಿ ಪವರ್ಫುಲ್ ಸ್ಟೇಟ್ಮೆಂಟ್ ಆ್ಯಂಡ್ ಇನ್ ದ ಫದರ್ ಸೈಡ್ ವಿಲ್ ಸಿ ದಟ್ ಹೌ ಐ ಮೆಟ್ ಬಿಲ್ ಗೇಟ್ಸ್ ಅಂತ. ಸೊ ನನಗೆ ಬಿಲ್ ಗೇಟ್ಸ್ ಅಫ್ಕೋರ್ಸ್ ಅಪಾಯಿಂಟ್ಮೆಂಟ್ ಕೊಡಲಿಲ್ಲ ಆ್ಯಂಡ್ ಇನ್ ದ ಫದರ್ ಸೈಡ್ ವಿಲ್ ಸಿ ಬಟ್ ಐ ಹ್ಯಾಪಿ ಟು ಟೆಲ್ ದಿಸ್ ನೌ. ವಿ ಆಸ್ ಇಂಡಿಯನ್ಸ್ ವಿ ಸಮಟೈಮ್ಸ್ ಆರ್ ವೆರಿ ಇಂಟ್ರೋವರ್ಟ್. ಓಕೆ, ಇನ್ ಕೇಸ್ ನಾನ್ ಕ್ವಶನ್ ಕೇಳಿದ್ರೆ ಏನಾಗುತ್ತೆ ಅಥವಾ ಆಸ್ ಕಲ್ಚರ್ ವಿ ಆರ್ ಎಕ್ಸ್ಟ್ರೀಮ್ಲಿ ಶೈ, ನಮ್ಮ ಎಸ್ಪೆಷಲಿ ಸೌತ್ ಇಂಡಿಯನ್ಸ್ ಇರ್ತೀವಲ್ಲ, ನಾವು ವಿ ಆರ್ ಮಚ್ ಮೋರ್ ಶೈ. ಸೊ ಅದರಲ್ಲಿ ಏನಾಗ್ತಾಯಿತ್ತು ದಟ್ ಐ ಮೀನ್ ಇನ್ ಮೈ ಸ್ಕೂಲ್ ಡೇಸ್ ಐ ವಾಸ್ ಅ ವೆರಿ ಇಂಟ್ರೋವರ್ಟ್. ನಾನು ಯಾವುದೋ ಸ್ಟೇಜ್ ಈವೆಂಟ್ಸ್ ಹೋಗ್ತಾ ಇರಲಿಲ್ಲ. ಇನ್ ಕೇಸ್ ನಮ್ಮ ಟೀಚರ್ ಫೋರ್ಸ್ ಮಾಡ್ತಾ ಇದ್ರೆ ಅಂದರೆ, ಇನ್ ಕೇಸ್ ಯಾರೋ ಐ ಹ್ಯಾವ್ ಟು ಪಾರ್ಟಿಸಿಪೇಟ್ ಇನ್ ಸಮ್ ಈವೆಂಟ್ ಅಂತ ಹೇಳ್ತಾ ಇದ್ರೆ, ಐ ಯೂಸ್ ಟು ಸಿ ದ ಪಾರ್ಟಿಸಿಪೆಂಟ್ಸ್ ಲಿಸ್ಟ್. ಅಲ್ಲಿ ಫಾರ್ ಎಕ್ಸಾಂಪಲ್ ಫ್ಲವರ್ ಡ್ರೆಸ್ಸಿಂಗು, ಸಲಾಡ್ ಲೈಕ್ ಸಲಾಡ್ ಕಾಂಪಿಟೇಷನ್, ಅಲ್ಲೆಲ್ಲೂ ಯು ಡೋಂಟ್ ಹ್ಯಾವ್ ಟು ಸ್ಪೀಕ್ ಅಲ್ಲ ಅಂತದನ್ನ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೆ. ಇಟ್ಸ್ ಓನ್ಲಿ 4-5 ಮೆಂಬರ್ಸ್ ಇರಬೇಕು, ನಾನಷ್ಟು ಹೋಗ್ಬಿಟ್ಟು ಅಲ್ಲಿ ಪ್ರೆಸೆಂಟ್ ಮಾಡಿಬರ್ಬೇಕು ಅಂತ. ಸೊ ಐ ನೆವರ್ ಪಾರ್ಟಿಸಿಪೇಟ್ ಇನ್ ಫ್ಯಾನ್ಸಿ ಡ್ರೆಸ್ ಆರ್ ಎನಿಥಿಂಗ್. ಸೊ ಯು ಶುಡ್ ಬಿ ವೆರಿ ಇಂಟ್ರೋವರ್ಟ್. ಆದರೆ ವೆನ್ ಐ ಬಿಕೇಮ್ ಎನ್ ಆಂಟ್ರಪ್ರಿನರ್, ಅವಾಗ ಯು ಆರ್ ಫೋರ್ಸ್ ಟು ಬಿ ಶೇಮ್ಲೆಸ್ ಟು ಅಗ್ರೆಸಿವ್ ಆ್ಯಂಡ್ ವಿ ಹ್ಯಾವ್ ಟು ಬಿ ಶೇಮ್ಲೆಸ್ ಫಾರ್ ಯು ಟು ಸಕ್ಸೀಡ್. ಸೊ ವೆನ್ ಬಿಲ್ ಗೇಟ್ಸ್ ಆಫೀಸ್ ನನಗೆ ವೆನ್ ಯು ಡಿ ನಾಟ್ ಗಿವ್ ಮಿ ಅಪಾಯಿಂಟ್ಮೆಂಟ್, ಅವ್ರ ಪಿ ಎವ್ರಿ ಟೈಮ್ ಹೇಳ್ತಾ ಇದ್ರು ಲೈಕ್ ಬಿಲ್ ಗೇಟ್ಸ್ ಇಸ್ ವೆರಿ ಬಿಸಿ, ಐ ನೋ ದಟ್ ಹಿ ಇಸ್ ಯುವರ್ ರೋಲ್ ಮಾಡಲ್, ಯು ಆರ್ ಯು ಟೇಕ್ ಅನ್ ಇನ್ಸ್ಪಿರೇಷನ್ ಫ್ರಮ್ ಹಿಮ್, ಬಟ್ ಹಿ ಇಸ್ ಟೂ ವೆರಿ ಬಿಸಿ ಟು ಗಿವ್ ಯು ಅಪಾಯಿಂಟ್ಮೆಂಟ್ ಅಂತ. ಸೊ ಮೈ ಲೈಫ್ ಒನ್ ಥಿಂಗ್ ಐ ರಿಯಲೈಸ್ ಇಸ್ ನೆವರ್ ಎವರ್ ಟೇಕ್ ಇನ್ ನೋ, ಆ್ಯಂಡ್ ಇಫ್ ಯು ವಾಂಟ್ ಟು ಅಚೀವ್ ಇಟ್ ಯು ಹ್ಯಾವ್ ಟು ವೋಟ್ ಆನ್ ದಟ್. ಸೊ ಇಟ್ ಎಕ್ಸಾಕ್ಟ್ಲಿ ವಾಟ್ ಹ್ಯಾಪನ್. ಸೊ ವರ್ಲ್ಡ್ ಎಕನಾಮಿಕ್ ಫೋರಮ್ ಅಂತ ಒಂದು ಕಾನ್ಫರೆನ್ಸ್ ಆಗುತ್ತೆ, ಇಟ್ ಇಸ್ ಆನ್ಯುವಲ್ ಕಾನ್ಫರೆನ್ಸ್ ದಟ್ ಹ್ಯಾಪನ್ಸ್ ಇನ್ ಸ್ವಿಟ್ಜರ್ಲೆಂಡ್ ಇನ್ ಎ ವಿಲೇಜ್ ಫಾರ್ ಡಾವೋಸ್. ಅಲ್ಲಿ ಬಿಲ್ ಗೇಟ್ಸ್ ವಾಸ್ ಎ ಸ್ಪೀಕರ್ ಆ್ಯಂಡ್ ಈ ಥರ ನನ್ನ ಆಡಿಟೋರಿಯಂ ಇತ್ತು. ಇಟ್ ವಾಸ್ ಓನ್ಲಿ 150 ಆಡಿಯನ್ಸ್ ಆ್ಯಂಡ್ ಇಟ್ ವಾಸ್ ಮಾಡರೇಟೆಡ್ ಸೆಷನ್ ಬಿಟ್ವೀನ್ ಬಿಲ್ ಗೇಟ್ಸ್. ನಾನು ಇಂಟೆನ್ಷನ್ಲಿ ಹೋಗ್ಬಿಟ್ಟು ಐ ಆಕ್ಚುಲಿ ರೆಡ್ಯೂಸ್ ದ ಟೆಂಪರೇಚರ್ ಆಫ್ ದ ಆಡಿಟೋರಿಯಂ. ಐ ಮೀನ್ ಆಚೆ ಎನಿವೇ ಇಟ್ ವಾಸ್ ಆಲ್ಮೋಸ್ಟ್ -5 degrees or 60 degrees ಆ್ಯಂಡ್ ಐ ವಾಂಟೆಡ್ ದ ಆಡಿಟೋರಿಯಂ ಟು ಬಿ ಮೋರ್ ಕೂಲರ್ ಆ್ಯಂಡ್ ವಿತ್ ಒನ್ ಹೋಪ್ ದಟ್ ವೆನ್ ಇಟ್ ಬಿಕಮ್ಸ್ ವೆರಿ ಕೋಲ್ಡ್ ಆ್ಯಂಡ್ ವೆನ್ ದ ಸೆಷನ್ ಇಸ್ 45 minutes ಹಿ ಮೇ ಯೂಸ್ ದ ವಾಶ್ರೂಮ್ ಅಂತ ಅದಾದ್ಮೇಲೆ. So, it was my luck that as soon as the session got over,
his bodyguards immediately escorted him near the car. He came back, he went to the washroom. I immediately went to the same washroom because it's a public washroom. And I went and met Bill Gates in the washroom, and he was very shocked. Nan needy life experience, I have heard of elevator pitches, but I have never heard of bathroom pitches. So he spoke to me, and it's exactly, you know, a video last he showed. He told me that I should be afraid of you because I started Microsoft when I was 19, and he made a statement. And he takes me out, he invites me for a coffee. It was a very short meeting, 15 minutes meeting. Ali, he makes a very powerful statement when I ask him that, is there anything that you wake up every day in the morning which you want to share with me? And he makes a statement that the past is a thief. If you allow it, it will steal your future in the present. Because as humans, we are always worried about past. Okay, nan innu onchana godbekaithe example athwa nan aa job apply madbekaithe athwa nan athwa nan hatra ide idea itto adre innaro madutene idea na anta manne yaro conference amravati anta maharashtra hodaga one person was telling, you know what sir, I had the same idea like Uber sir, adre I think Uber guys somehow stole my idea anta. It's not about ideas or commodity. All of us here have amazing ideas. So, but if you do not take action on your ideas, it's all English. And if your ideas are not converted into actual transaction, if there is nothing that is getting impacted in the society or in your bank balance, then it's all English. So, unless and until we take action on the ideas, it stays that way. So, always remember that the past is a thief, and you always have to ensure that you allow the and you don't allow your past baggage to stay with you and it steals your future in the present. So another very simple advice for anyone who wants to be an entrepreneur or at least a corporate leader, that we will all have lines which overlap between our personal interest and our professional interest. Ensure that there is always a very clear separation, and it's extremely important because ethics and values should start with us. So always leave your dream, and of course never take a no. So I'll not elaborate much on this. So always trust but verify, which is very powerful. Nange obba, I had a project manager. He always used to tell, illa maadidini anta. So avane namke ittirodu, but sometimes it's very important that you verify. It's not policing, but you have to verify some things if it is what he's telling. So there is no harm in verifying. It's not that you're not betraying his trust, but you are very fine. And it's a very famous quote by its former president in the US. And yeah, so one thing which is also very important is now when we become leaders, we tend to speak more, and namme mic sikki takshana we want to address, we want to inspire, but it's also very important that you start listening more. And it was from my own experience, when we had in case the board meeting, the average age of the board members was about 45 or 50 years, and the only thing I had to listen, had to do was for to listen from all the members of the board, and I had to speak very less, and I had to take their ideas, I had to take inspiration, but if I had my own idea, I had to package it as if it's their idea. We can skip this sometimes, and sometimes we have to accept the criticism, and normally we sometimes we feel very bad. Either on Twitter alagirbodu, Facebook alagirbodu, you get all positive appreciation, but if there is one person who's told negative, ala we want to respond to it, we get more aggressive. So I think it's very important to accept the criticism, and everyone has their own perception and the views. So something I've always believed, if plan A doesn't work, you got other alphabets for you to execute. I'm not saying that you should take it easy, but always understand that if plan A doesn't work, you should not take it hard. In my own experience, we recruited 25 members. One American on project for attend. Even the CEO had come. He was an Iranian. Or bandidro, we signed agreement. He told that the bank transfer is done. Anta ali swift nodre, after many weeks I realized that it was a fake swift transfer he had done. Now project to maadkottidvi, and we had recruited almost 25 members,
And we realized that it was a whole scam that I was involved in, and I didn't even know that he was a fraud and that. Avaga I started to realize that with the aspiration that you could give employment, you could expand the company, I was very excited. On the base of face value, I trusted him. So, but when you have these jolts, our night and end was almost until 5 a.m. I started to make cold calls to American companies asking that we got almost 25 programmers. We are happy to build these applications or products. Now, and unfortunately, one of the customer was a financial service customer, H1 Nonditu. So he, unfortunately, they started with a small way. They told, okay, fine, we want to experiment with you on that. We took away the project from extremely very large Indian IT company. Aurinda, we took away the project and we started to do the product for them, and the 25 member team started to grow to almost 100 member team. And it was only because that, in case if you have to give up, it starts with you. If you think that, okay, I've failed, I will not be able to do anything on that, it's you. So if you succeed, if you fail, the onus is owned by you. Always get the fire in the belly going on. So be shamelessly aggressive. I want to share one more example with this. Obru, I think I'm engineering. I think I was in the second semester, if I'm right. And normally one product, it was an ERP system for schools. Now sales team again, what they were selling to individual schools or every time sell market, and I was always very unhappy. Now in India, we got lakhs of schools. They were individual school go me sale market, we will not be able to. Will not be able to grow. Is there any way that we can sell it to the largest school in India? Anta na okay, and so I put a challenge to the sales team. Overall, the largest school in India is operated by Kendra Vidyalaya School, which is central government. Our sell mana easy illa sir. Na yaak easy illa anta kelide. Our andro multiple hierarchies irutte sir. I won't take the responsibility. If you want to take it, you please take it. Anta so on the sales manager told. Overall, I went to the Kendra Vidyalaya School. Which was in Bangalore. The principal told you need to meet my assistant commissioner, and the assistant commissioner told the best person to approve this is the commissioner. And the commissioner never gave me an appointment. I will not name the IAS officer. He never gave me an appointment. Every time from outside my college, I have to make phone call to his PA. It's a Delhi landline number. Or PA to Barnali and I remember her birthday, her wedding anniversary of Vishnu Maklindranda, because I used to make so many calls to his PA. And I used to ask Barnali ma'am, appointment mil sakta hai, and she always used to tell, Saabji, abhi he's in Mumbai, abhi abroad gaye hue hain, unka kuch HR ministers ke saath unka meeting hai. She was always making some reasons. And our man Manisha told him, if your Sabji is traveling so much, is it possible that you please tell me his flight schedule like that? And she told, I was joking. I told, you know what, ma'am, I will meet him on the plane itself. You please tell me his next flight and that. She told, Bistariko, he is taking a flight from like Mumbai to Delhi and that. I took a flight from Bangalore to Mumbai. It was 8 a.m. and all that. And my good luck or bad luck, our way upgrade to business class in Air India. And it was my first business class investment which I did. And in my life, I never thought I would spend money on business class tickets. So first time almost I swiped the credit card thinking that it is a business investment. I made sure that our boarding pass, after the officer has collected his boarding pass and he's in the lounge, I purchased my ticket. And I sat in the plane next to him. First time in a plane, sunglass according to him, suit according to him, because he needs to think that somebody who is very serious and somebody is big who has come next to him. Aur jitte naan idi plane al maatadlela until the meal was served. Matte naan laptop open madde high brightness, and I started to work on some slides to do with education and school. And the officer immediately asked, I see that you are working something to do with education. Are you aware who I am? No, sir, I am not aware who you are. And then he told, I am so and so, I am the commissioner of Kendra Vidyalaya School. He was telling in pride.
oh, is it, you need to allow me a few minutes, sir, I need to finish his presentation. But actually, I was doing a presentation for him. And immediately, as soon as the flight landed, if you have seen Inception movie, it was like Inception movie. As soon as the flight landed, he told, it is my card, you speak to my PA, she'll give you appointment. You please come and meet me, I'll call all my officers, I want to talk to you only. So it's also the impression that you set on people, which is extremely powerful. Our night, I was staying in a hotel across Karol Bagh, and he asked me if you're free this evening. I told, I'm not free this evening, sir, I'll meet you tomorrow. And I was staying in a small lodge across Karol Bagh. I flew in business class with suit, and so next day I was in his office. And we were fortunate that we were able to supply to KDU with our school students. So sometimes in life, we have to come out of our comfort zone. We need to be shamelessly aggressive. And another one example is, as previous speakers were mentioning about marketing again tricks. Normally, when I was 16 years, I was in a verge of shutting down the company. ನಮ್ಮ ತಂದೆ ತಾಯಿ ಬಂದಿದ್ದೆ ಒಟ್ ಫಸ್ಟ್ ಹೇಳಿದಷ್ಟೇ, ನೀನು ಆಫೀಸ್ ನಡೆಸ್ತಾ ಇದೆ, ಆದರೆ ಇನ್ ಕೇಸ್ ನಿಮ್ಮ ಕಂಪ್ನಿ ಸರಿ ಹೋಗಲ್ಲ ಅಂದರೆ ನನ್ನ ಹತ್ರ ಸಂಬಳ ಇಲ್ಲ, ನಮ್ಮ ಮನೆ ಮಾರಬೇಕಾಗತ್ತೆ, ಇನ್ ಕೇಸ್ ಆಫೀಸ್ ರೆಂಟ್ ಕೊಡೋಕ್ಕಾಗಲ್ಲಂದ್ರೆ ಇಟ್ಸ್ ನಾಟ್ ಪಾಸಿಬಲ್, ಸೊ ನೀನು ಯೋಚನೆ ಮಾಡಿ ನೀನು ಎಕ್ಸ್ಪ್ಯಾಂಡ್ ಮಾಡ್ಕೊಂತೀನಿ ಅಂತ ಹೇಳ್ತೇವೆ. ನಾವು ಅಮೆರಿಕ ಕಂಪ್ನಿಲಿ ಇಫ್ ದೇರ್ ಆರ್ ಎನಿ ಫ್ಯಾಕ್ಟ್ರೀಸ್ ಅಥವಾ ಅದರ ಬಿಸ್ನೆಸ್ ಎಸ್ಟಾಬ್ಲಿಷ್ಮೆಂಟ್, ಅವ್ರ ಹತ್ರ ವೆಬ್ಸೈಟ್ ಇಲ್ಲ ಅಂದರೆ ಯೂಸ್ ಟು ಬಿಲ್ಡ್ ವೆಬ್ಸೈಟ್ ಫಾರ್ ದೇಮ್. ನಮ್ಮ ಕಂಪ್ನಿ ಶುರು ಮಾಡಬೇಕು. ಆ್ಯಸ್ ಸಿಂಪಲ್ ಆ್ಯಸ್ ದಟ್. ಅವಾಗೇನು ನಮ್ದೇ ಆದಂಥ ಪ್ರಾಡಕ್ಟ್ಸ್ ಇರಲಿಲ್ಲ. ಅವಾಗ ಒಂದು ಅಮೇರಿಕನ್ ಕಂಪ್ನೀಸ್ ಏನಂತಾರು ದಟ್ ಇಫ್ ಯು ಡು ನಾಟ್ ಹ್ಯಾವ್ ಅವ್ರು ಹೇಳ್ತಾರೆ ಅವರ್ಸ್ ಇಸ್ ಅ ಫ್ಯಾಮಿಲಿ ಅಂಡ್ ಬಿಸ್ನೆಸ್, ಸೊ ವಿ ಡೋಂಟ್ ನೀಡ್ ಅ ವೆಬ್ಸೈಟ್ ರೈಟ್ ನೌ, ಈವನ್ ವಿತೌಟ್ ವೆಬ್ಸೈಟ್ ವಿ ಆರ್ ಏಬಲ್ ಟು ಮೀಟ್ ಅವರ್ ಸೇಲ್ಸ್ ಟಾರ್ಗೆಟ್ ಅಂತ. ಆ್ಯಂಡ್ ನೆನ್ ಐ ಸ್ಟಾರ್ಟ್ ಟು ಸೀ ದಿಸ್ ರಿಜೆಕ್ಷನ್ ಇಮೇಲ್ ಫ್ರಮ್ ಆಲ್ ಅಮೇರಿಕನ್ ಕಂಪ್ನೀಸ್. ಅವಾಗ ಏನು ಮಾಡ್ದೆ, ಐ ಓಪನ್ ಎ ಫೇಕ್ ಇಮೇಲ್ ಅಕೌಂಟ್ ಆಸ್ ಮೈಕೆಲ್ ಅಂಡ್ ಐ ಸೆಂಟ್ ಆಲ್ ಆಫ್ ದಮ್ ಆನ್ ಇಮೇಲ್ ಸೇಯಿಂಗ್ ದಟ್ ಐ ವುಡ್ ಲೈಕ್ ಟು ಹ್ಯಾವ್ ಎ ಫೋಟೋ. I told, I want to import your automobile components, I want to have a look at your website. And all these companies, I knew were not having a website, so they started to reply back. I'm sorry, Michael, we do not have a website, but we can send you the, we can send you details in an attachment as PDF. And I used to reply back in that Michael's mail address that, if you do not have a website, you don't meet my supplier standards, so we can't work with your company. So, okay, let's reply back. And exactly after a few weeks, I used to send them a marketing email telling that we can build a website in 48 hours or 24 hours. And of course, immediately sales went up. And one fine day, I actually decided that it can't sustain for long, and they find out someday in future. Or LRO, I sent them an email that I was the one who sent you this fake email a few weeks back. It's only to make you understand that while you're sleeping, somebody can be accessing your accessing company's products or services. Almost 85% of American companies were okay with it. But 15% of the companies were very upset. They started to send legal mails or attorneys file on this emails called Shuru Martu. And I was very scared. Avaga Hollywood movies nortare, you will be scared that okay, if FBI or the Interpol mane kondudata anta when you see those legal emails. Mate namma appa amma ku idea illa. Adagmele when I went to Shubhde for his advice, namu idala legal notice bandida because I sent a fake email in Madhya. The only advice he gave was, you need to be relaxed because you are under 18, and as per US federal law, if you are under 18, you can't be prosecuted. And it's the first time in my life I felt happy of setting up a company when I was under 18. So with that, so sometimes you need to be aggressive. So one, two, can you go, can we please move back to the previous one? So we also spoke about fundraise. Yaro will vichar sir, fundraise bagge. So fundraising culture hengagide athwa valuation hengagide andre, it's like a chef celebrating when he goes to supermarket to buy ingredients. You need to celebrate when you get paid from your customers, not from the investors. And I think my only request to any aspiring entrepreneurs, neevu valuation athwa fundraising bage, I don't want you to worry about it, because it will follow. If you have a strong product and if you have paying customers, you can easily attract any investors. Can you go to the next slide? The last slide, yeah. So I made this slide when I was sitting here because I heard one student was complaining against the system. Been very fortunate to be on the Prime Minister's National Expert Advisory Committee, but I'm not taking any bias or I'm purely apolitical. I want you to know that India is the only country in the world, again I repeat, India is the only country in the world where we pay entrepreneurs, if he rejects a placement and he chooses to be an entrepreneur,
For 1 year, we paid 30,000 rupees as a fellowship. And it's called Entrepreneur in Residence Program. It's non-bureaucratic approach. You'll get the approval in max 1 week's time. And it's completely decentralized. But if there is any education institution in India, other Section 80, other foundation is there, out there are the incubator set up from Government of India, they give 15 crores. And it is all from Department of Science and Technology. If there is a student who chooses to be an entrepreneur, $1,000 as a salary. So that on financial obligations taken away from him, and he can focus on actually building the company. And of course, the last thing is if they have an idea and if they want to take it to prototype. So we have Nidhi Prayas, where we give up to 10 lakhs to the student to build the prototype. India is the only country where we give almost $10,000 for the student or the entrepreneur to take his product outside of India, which includes his flight tickets and hotel accommodations. And the last thing is up to 1 crore of funding he can approach. So, Nimmalli, Hubli, we have Deshpande Foundation, but the BBB College, we have set up an incubator. So, you can approach any of the incubators for these schemes, and if there is anything else that you require, I'm happy to address it. So with this, I would like to conclude. It was absolutely wonderful. I thank you.